ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ದಲಿತರನ್ನು ಕಡೆಗಣಿಸುತ್ತಿದೆ. ಚುನಾವಣೆಯ ಸಮಯದಲ್ಲಿ ಮಾತ್ರ ಆಶ್ವಾಸನೆಗಳನ್ನು ನೀಡುತ್ತದೆ, ಆದರೆ ಅದು ಕೇವಲ ಗೆಲ್ಲುವವರಿಗೆ ಮಾತ್ರ ನೀಡುತ್ತಾರೆ. ಇದಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ದ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತೆ ಕೇಂದ್ರ ಸರ್ಕಾರದ ವಿರುದ್ದ ಜೈಲ್ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕ್ವಿಟ್ ಇಂಡಿಯಾ ಚಳವಳಿ ರೀತಿಯಲ್ಲಿ ಹೋರಾಟವನ್ನ ಮಾಡಲಾಗುತ್ತಿದೆ. ಕೇಂದ್ರ ಸರ್ಕಾರ ಕೂಲಿಕಾರರನ್ನು, ದಲಿತರನ್ನು ನಿರ್ಲಕ್ಷಿಸಿದೆ. ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆ ನೀಡಿದ್ದ ಸರ್ಕಾರ ಅದನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಇಂದು ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಸಾಮಾನ್ಯ ಜನರು ಉಪಯೋಗಿಸುವ ವಸ್ತುಗಳ ಮೇಲೆ ಜಿಎಸ್ಟಿ ಬಡವರಿಗೆ ಬರೆ ಎಳೆದಂತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಅಧ್ಯಕ್ಷ ನಿರುಪಾದಿ ಬೆಣಗಲ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತೇನು ದುಡಿಯುವ ವರ್ಗ, ಕಾರ್ಮಿಕ, ಕೂಲಿಕಾರ, ರೈತ, ಇವು ಮೂರು ವರ್ಗಗಳು ಇವತ್ತು, ಮತ್ತು ದಲಿತ ವರ್ಗ, ಈ ವರ್ಗದಲ್ಲಿರ್ತಕ್ಕಂತ ಪರಿಸ್ಥಿತಿ ಇಡೀ ದೇಶದಲ್ಲಿ ಆಲೋಚನೆ ಮಾಡಬೇಕಾಗಿದೆ. ನಮ್ಮನ್ನ ಆಳ್ತಕ್ಕಂತ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇವತ್ತೇನು ಚುನಾವಣೆ ಬಂದಾಗ, ಲೋಕಸಭೆ ಚುನಾವಣೆ ಆದಾಗ ಏನು ಆಶ್ವಾಸನೆ ಕೊಟ್ಟಿತ್ತು? ನಾವೇನು 15 ಲಕ್ಷ ರೂಪಾಯಿ ಹಾಕಪ್ಪ ಅಂತ ನಾವು ಕೇಳಿಲ್ಲ. ಸರ್ಕಾರಿ ಭೂಮಿಯನ್ನು ದಲಿತರಿಗೆ ಹಾಗೂ ದೇವದಾಸಿಯರಿಗೆ ಸಾಗುವಳಿಗಾಗಿ ಭೂಮಿ ಒದಗಿಸಬೇಕು. ಸರ್ಕಾರಿ ಭೂಮಿಯನ್ನು ಅನೇಕರು ಒತ್ತುವರಿ ಮಾಡಿದ್ದಾರೆ. ಹಿತಾಸಕ್ತಿ ಬೆಂಬಲಕ್ಕೆ ಅಧಿಕಾರಿಗಳು ನಿಂತಿದ್ದು ಬಡವರ ವಿರುದ್ದ ಅಧಿಕಾರ ಚಲಾಯಿಸುತ್ತಿದ್ದಾರೆ. ಅಂಗನವಾಡಿ ಅಡುಗೆ ಮಾಡುವವರಿಗೆ ಇನ್ನೂ ಕೂಡ ವೇತನ ನೀಡಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದವರಿಗೆ ಕೂಲಿ ನೀಡದೆ ನಿರ್ಲಕ್ಷಿಸಿದ್ದಾರೆ. ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿದ್ದಾರೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷ ಎಂ ಬಸವರಾಜ ತರಾಟೆಗೆ ತೆಗೆದುಕೊಂಡ್ರು. ಸರ್ಕಾರಿ ಭೂಮಿಯಲ್ಲಿ ಏನು ಸಾಗುವಳಿ ಮಾಡಕ್ಕಾರ? ಸುಮಾರು ಲಕ್ಷಾನುಗಟ್ಟಲೆ ಅರಣ್ಯ ಭೂಮಿ ಇರಬಹುದು, ಗೋಮಳ ಭೂಮಿ ಇರಬಹುದು, ಹುಲ್ಗಾವಲು ಇರಬಹುದು, ಇಂತ ಒಂದು ಸರ್ಕಾರಿ ಭೂಮಿ ಮಾಡುತ್ತೆ ಸರ್ಕಾರಕ್ಕೆ. ಆದ್ರೆ ಸರ್ಕಾರದವ್ರು ಏನ್ ಮಾಡಿದ್ರು? ಎಂಪಿ ಮಾತು ಕೇಳಿ, ಎಂಎಲ್ಎಗಳ ಮಾತು ಕೇಳಿ, ಇವತ್ತು ಸ್ಥಳೀಯ ದೊಡ್ಡ ದೊಡ್ಡ ಭೂ ಮಾಲೀಕರ ಮಾತು ಕೇಳಿಕೊಂಡು ಇವತ್ತು ಯಾರು ದೊಡ್ಡ ದೊಡ್ಡ ಭೂ ಮಾಲೀಕರು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಯಾರ, ಅವ್ರನ್ನ ಬಿಡಿಸಕ್ಕಾಗಲ್ಲ. ಇವತ್ತು ಅವರು ಯಾರು ಸಣ್ಣ ಪುಟ್ಟ ಒಂದು ಪಾವೆಕ್ರಿ ರೈತ ಕೂಲಿಕಾರರು ಇವತ್ತೇನೆಲ್ಲ ಸಾಗುವಳಿ ಮಾಡ್ಕತ್ತಾರ, ಅವ್ರಿಗೆ ಇವತ್ತೇನೆಲ್ಲ ನೋಟಿಸ್ ಕೊಟ್ಟರ. ಈ ಸಂದರ್ಭದಲ್ಲಿ ಶಿವಣ್ಣ ಬೆಣಕಲ್ ಶ್ರೀನಿವಾಸ ಹೊಸಳ್ಳಿ, ಕೆ ಹುಸೇನಪ್ಪ, ಲಕ್ಷ್ಮೀದೇವಿ, ಹುಲಿಗೆಮ್ಮ ಮಂಜುನಾಥ ಉಪಸ್ಥಿತರಿದ್ದಾರೆ.